ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಇವತ್ತು ತಲೆ ಹೊಟ್ಟು ಹಾಗೆ ತಲೆಯ ತುರಿಕೆ ಇರಬಹುದು ಕೂದಲು ಉದುರುವಿಕೆ ಇರಬಹುದು ಎಲ್ಲದಕ್ಕೂ ಕೂಡ ನಾನು ಸಿಂಪಲ್ ಆಗಿ ಯೂಸ್ ಮಾಡುವಂತಹ ಹೇರ್ ಕಂಡೀಷ್ನರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ದಾಸವಾಳದ ಎಲೆಯನ್ನು ನಾನು ತಗೊಳ್ತಾ ಇದ್ದೇನೆ ಜೊತೆಯಲ್ಲೂ ಒಂದಿಷ್ಟು ಹೂ ಇದ್ದರೂ ಕೂಡ ಒಳ್ಳೆಯದು ದಾಸವಾಳದ ಎಲೆ ಹಾಗೆ ಹೂಗಳು ನಮ್ಮ ಕೂದಲನ್ನು ಸಾಫ್ಟಾಗಿ ಸಿಲ್ಕಿಯಾಗಿ ಮಾಡಿ ಹೊಸ ಹೊಸ ಕೂದಲು ಬರುವುದಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಕೂದಲು ಉದುರುವುದನ್ನು ಕೂಡ ತಡೆಗಟ್ತದೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಫ್ಲೆವೆನೋಲ್ಸ್ ಮತ್ತು ಮ್ಯೂಸಿಲೇಜ್ ಕೂಡ ಇದೆ ಹಾಗೆ ಒಂದು ಎರಡು ಕಹಿಬೇವಿನ ಎಲೆಗಳನ್ನು ತಗೊಳ್ತಾ ಇದ್ದೇನೆ ಇದೆಲ್ಲವನ್ನು ಕೂಡ ಸೇರಿಸಿಕೊಂಡು ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಇದನ್ನು ಇಷ್ಟು ದಪ್ಪಗಾಗಿ ಕೂಡ ನೀವು ಹೇರ್ ಪ್ಯಾಕ್ ಥರ ಹಾಕ್ಕೊಳ್ಬಹುದು ಅಥವಾ ಶ್ಯಾಂಪೂ ಮಾಡುವಕ್ಕಿಂತ ಮೊದಲು ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸಿಕೊಂಡು ಕೂಡ ಬಳಸ್ಕೊಳ್ಬಹುದು ಕಹಿಬೇವಿನ ಎಲೆ ನಮ್ಮ ಕೂದಲುಗಳು ಬೇಗನೆ ಬಿಳಿಯಾಗುವುದನ್ನು ತಪ್ಪಿಸ್ತದೆ ಹಾಗೆ ಕೂದಲನ್ನು ಹೈಡ್ರೇಟ್ ಮಾಡ್ತದೆ ಡ್ಯಾಂಡ್ರಫ್ ಆಗದಂತೆ ತಡೆಗಟ್ತದೆ ಹಾಗೆ ಹೆಚ್ಚು ಕೂದಲು ಬೆಳೆಯುವಂತೆ ಕೂಡ ಮಾಡ್ತದೆ ಇದರಲ್ಲಿ ಫ್ಯಾಟಿ ಆ್ಯಸಿಡ್ ವಿಟಮಿನ್ ಮಿನರಲ್ಸ್ ಕೂಡ ಇರ್ತದೆ ವಾರಕ್ಕೆ ಎರಡು ಬಾರಿ ಶ್ಯಾಂಪುವಿನ ನಂತರ ಅಥವಾ ಶ್ಯಾಂಪೂ ಮಾಡುವಾಗ ಇದನ್ನು ಬಳಸಿದರೆ ತುಂಬ ಒಳ್ಳೆಯದು ಇಫೆಕ್ಟಿವ್ ಆಗಿರ್ತದೆ ನನಗೆ ಡ್ಯಾಂಡ್ರಫ್ ಕೂಡ ಬೇಗನೆ ಕಡಿಮೆ ಆಗಿದೆ ಆದ್ದರಿಂದ ನಿಮ್ಮ ಜೊತೆ ಕೂಡ ಇದನ್ನು ಟ್ರೈ ಮಾಡಿದ ನಂತರ ಶೇರ್ ಮಾಡಿಕೊಳ್ತಾ ಇದ್ದೇನೆ ನಮಗೂ ಕೂಡ ಇದು ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು